Hey everyone, welcome back to my channel. ಇದೆಲ್ಲ ಏನು ಜುವೆಲರೀಸ್ ಚಾಕ್ಲೇಟ್ಸ್ ಅಂತ ನೀವು ಅನ್ಕೊತಾ ಇರ್ಬೋದು, ಇದೆಲ್ಲದನ್ನು ಅಕ್ಕಂಗೆ ಜೀಜು ತಗೊಂಡು ಬಂದ್ಕೊಟ್ಟಿದ್ರು. ಸೊ ನನಗೇನೋ ಒಂಥರ ಸ್ಪೆಷಲ್ ಅನಿಸ್ತು, ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ನೆಕ್ಲೆಸ್ ಬಂದುಬಿಟ್ಟು, ಆ ನೆಕ್ಲೆಸ್ ಆ್ಯಂಡ್ ಇಯರಿಂಗ್ ಬಂದುಬಿಟ್ಟು ಒರಿಜಿನಲ್ ಪರ್ಲ್ಸ್ದು. ಅವರು ಹೈದರಾಬಾದಿಂದ ತೊಗೊಂಡು ಬಂದಿರೋದು ಜೀಜು. ಆ್ಯಂಡ್ ಆ ಕಟ್ಟಿಂಗ್ಸ್, ಫ್ಲವರ್ ಕಟ್ಟಿಂಗ್ಸ್ ಇದೆಯಲ್ಲ, ರಿಯಲ್ ಆಗಿ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಆಫ್ಟರ್ನು ನನಗೆ, ನಾನು ಆ್ಯಂಡ್ ಅಕ್ಕ ನೇತ್ರಕ್ಕ ಇನ್ವೈಟ್ ಮಾಡಿದ್ದು ಅವ್ರ ಮನೆಗೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿಬಿಟ್ಟು ಲಂಚ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಹೊರಡ್ವಿ. ಈವ್ನಿಂಗ್ ನಾವು ಅಲ್ಲಿಂದ ಹೊರಡೋಷ್ಟೊತ್ತಿಗೆ ಈವ್ನಿಂಗ್ 6 o'clock ಆ ಥರ ಆಗಿತ್ತು. ಫುಲ್ಲು ಮೋಡ ಹಾಕಿತ್ತು. ಆ್ಯಂಡ್ ಸ್ವಲ್ಪ ಹೊರಗಡೆ ಕೆಲಸ ಇದ್ದಿದ್ದರಿಂದ ನನ್ನ ಫ್ರೆಂಡ್ ಸೌಮ್ಯನ್ ತಮ್ಮ ಕುಣಿ ಬಂದ. ಸೊ ಇಬ್ಬರು ಹೋಗಿಬಿಟ್ಟು ಸ್ವಲ್ಪ ಶಾಪಿಂಗ್ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಮಂಡಕ್ಕಿ ತಿನ್ನೋಣ ಅಂತ ನಿಲ್ಸಿದ್ವಿ. ಆ್ಯಂಡ್ ಈ ಮಂಡಕ್ಕಿ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಎಲ್ಲಿ ಅಂತಂದರೆ ಕೋಟೆ ಆಂಜನೇಯನ ದೇವಸ್ಥಾನದ ಎದುರುಗಡೆನೆ ಒಂದು ಶಾಪ್ ಇದೆ, ನನ್ನದು ನೇಮ್ ಹಾಕ್ತೀನಿ. ನಾನು ಹೋಗಿದ್ದು ಅಲ್ಲಿಗೆ ಫಸ್ಟ್ ಟೈಮೇ, ನಂಗೆ ಗೊತ್ತಿರಲಿಲ್ಲ. ಬಟ್ ಕುಣಿ ಕರ್ಕೊಂಡು ಹೋಗಿದ್ದಲ್ಲಿ ಚೆನ್ನಾಗಿರತ್ತೆ, ಅಕ್ಕ ಬನ್ನಿ ಟ್ರೈ ಮಾಡಿ ಒಂದ್ಸಲ ಅಂತ. ಸೊ ತಿಂದೆ, ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಅಲ್ಲಿ ಸೋಡಾ ಮಂಡಕ್ಕಿ ಈ ಥರದ್ದೆಲ್ಲ ಫೇಮಸ್. ಆ್ಯಂಡ್ ಪಾಪಡ್ ಆ ಥರ, ಪಾಪಡ್ ಅಂದರೆ ಹಲಸಿನಕಾಯಿದು ಹಪ್ಪಳ, ಈ ಥರದ್ದೆಲ್ಲ ಚೆನ್ನಾಗಿ ಸಿಗತ್ತೆ. ಆ್ಯಂಡ್ ಖಾರನೂ ಅಷ್ಟೇ, ನನಗೆ ಸ್ಪೈಸಿ ಜಾಸ್ತಿ ಇಷ್ಟ. ಸೊ ಅದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಮಾಡ್ಕೊಂಡು, ಅದು ಮಳೆ ಬಂದಿದ್ದರಿಂದ ನಾನು ಆಲ್ರೆಡಿ ನೆಂದುಬಿಟ್ಟಿದ್ದೆ. ನಾನು ಅಂಬ್ರೆಲ ಏನು ತೊಗೊಂಡು ಹೋಗಿರಲಿಲ್ಲ, ಛತ್ರಿ ಏನು. ಸೊ ಅದಕ್ಕೆ ನೆಂದು ಆ ಚಳಿಲಿ ಖಾರ ಖಾರವಾಗಿದ್ದ ಮಂಡಕ್ಕಿ ಆ್ಯಂಡ್ ಸೋಡ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇನ್ನೂ ನನ್ನ ಚಾನಲಿಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ, ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ.
ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ನೆನ್ನೆ ಸ್ವಲ್ಪ ಮಳೆಯಲ್ಲಿ ನೆನ್ಕೊಂಡು ಬಂದು ಸ್ವಲ್ಪ ಟಯರ್ಡ್ ಆದಂಗೆ ಆಗಿತ್ತು. ಸೊ ಬಂದುಬಿಟ್ಟು ಊಟ ಮಾಡಿ ಮಲ್ಕೊಂಡೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ನಾನು ಇನ್ನೂ ಸ್ನಾನ ಮಾಡಿಲ್ಲ. ನಮ್ಮಮ್ಮ ಇವತ್ತು ಹೋಳಿಗೆ ಎಲ್ಲ ಮಾಡ್ತಾಯಿದ್ದೀನಿ ಅಂತ ಹೋಳಿಗೆ ಮಾಡ್ತಾಯಿದ್ದಾರೆ. ಯಾ ಸ್ವಲ್ಪ ಇನ್ನೂ ಕುಕ್ಕಿಂಗ್ ಇದೆ ಮಾಡೋದು, ಅದಾದಮೇಲೆ ಸ್ನಾನ ಮಾಡ್ಕೊಂಡು ಊಟ ಮಾಡಬೇಕು. ಅಲ್ಲಿ ಹೊರಗಡೆ ತುಂಬ ಚೆನ್ನಾಗಿ ಮಳೆ ಬರ್ತಾಯಿದೆ, ವೇಟ್ ತೋರಿಸ್ತೀನಿ. ನೆನಪೇ ಇಲ್ಲ. ಟೂ ಡೇಸಿಂದ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ, ಅದಕ್ಕೂ ಮುಂಚೆ ಮಳೆ ಇರಲಿಲ್ಲ. ಬ್ಯಾಕ್ಗ್ರೌಂಡಲ್ಲಿ ನೋಡಿದ್ರೆ ನಮ್ಮಕ್ಕ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ. ಆ್ಯಂಡ್ ನಮ್ಮಮ್ಮ ಒಂದು ಬ್ರೇಕ್, ಕುಕ್ಕಿಂಗ್ ಮಾಡಬೇಕಾದ್ರೆ ಮಧ್ಯೆ ಒಂದು ಬ್ರೇಕ್ ತೊಗೊಂಡಿದ್ದಾರೆ. ಇಷ್ಟೊತ್ತಂಗೆ ಅಡುಗೆ ಮಾಡ್ತಾಯಿದ್ರು. ನಾನು ಇವಾಗ ಸ್ವಲ್ಪ ಅದು ಇದು ಎಲ್ಲ ಕೆಲಸ ಮಾಡಿ ಬಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಕಂಟಿನ್ಯೂ ಮಾಡೋಣ ವ್ಲಾಗ್ ಅಂತ ನೆನ್ನೆ ವ್ಲಾಗ್ನ ಅಷ್ಟೇ. ಆಮೇಲೆ ಕುಕ್ಕಿಂಗ್ ಎಲ್ಲ ಆದಮೇಲೆ ಸಿಗ್ತೀನಿ. ಆ್ಯಂಡ್ ಊಟಕ್ಕೆ ಪುಳಿಯೋಗರೆ, ಪಲ್ಯ, ಶೀಕರಣೆ, ಹೋಳಿಗೆ, ಅಕ್ಕಿ ಹುಗ್ಗಿ, ಆಲು ಬೋಂಡ, ರೈಸ್ ಸಾಂಬಾರು ಎಲ್ಲ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಊಟ ಮಾಡಿಬಿಟ್ಟು ಅದು ಹೊರಗಡೆ ಮಳೆ ಬರ್ತಿದ್ದರಿಂದ ಮಳೆ ಬರ್ತಿತ್ತು, ಇಲ್ಲಿ ಬಿಸಿ ಬಿಸಿಯಾಗಿರೋ ಫುಡ್ಡು ತುಂಬಾ ಒಂಥರ ಫುಲ್ಲು ಸಮಾಧಾನ ಆಯಿತು ತಿಂದಿದ್ದು. ಆ್ಯಂಡ್ ಊಟ ಎಲ್ಲ ಮಾಡಿಬಿಟ್ಟು ಅಷ್ಟೇ, ಆವತ್ತಿನ ದಿನ ನಾನೇನು ಮಾಡೋಕ್ಕೆ ಹೋಗಿಲ್ಲ, ರೆಸ್ಟ್ ಮಾಡಿದೆ. ಯಾಕಂದರೆ ಮತ್ತೆ ನನಗೆ ನೆಕ್ಸ್ಟ್ ಡೇ ಶಾಪಿಂಗ್ ಇತ್ತು. ಅದಕ್ಕೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ತನಿಷ್ಕ್ ಜುವೆಲರ್ಸಿಗೆ ಹೋಗ್ತಾಯಿದ್ವಿ. ಏನಕ್ಕೆ ಅಂತಂದರೆ ನನ್ನ ಮದುವೆ ಟೈಮಲ್ಲೆಲ್ಲ ನಾನು ಗೋಲ್ಡ್ ಎಲ್ಲ ಸ್ಪ್ಲಿಟ್ಟಲ್ಲಿ ತೊಗೊಂಡಿದ್ವಿ, ಅಂದರೆ ಆಭರಣದಲ್ಲಿ ಸ್ವಲ್ಪ ಜಾಯ್ ಲುಕಾಸಲ್ಲಿ ಆ್ಯಂಡ್ ಸ್ವಲ್ಪ ತನಿಷ್ಕಲ್ಲಿ ತೊಗೊಂಡಿದ್ವಿ. ಆ್ಯಂಡ್ ನಾವು ಎವ್ರಿ ಟೈಮ್ ಶಾಪ್ ಮಾಡೋದೇ ಆಭರಣ, ಬಟ್ ಅಲ್ಲಿ ಕಲೆಕ್ಷನ್ಸ್ ಇರಲಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಾವು ತನಿಷ್ಕಿಗೆ ಬಂದಿದ್ವಿ. ಆರ್ಡರ್ ಕೊಟ್ಟು ಮಾಡಿಸ್ಬೋದಿತ್ತು, ಬಟ್ ಅಷ್ಟೊಂದು ಟೈಮ್ ಇರಲಿಲ್ಲ, ತೊಗೊಂಬಿಡೋಣ ಅಂತ ನಾವು ತನಿಷ್ಕಿಗೆ ಬಂದಿದ್ವಿ. ತನಿಷ್ಕಲ್ಲಿ ಒಂದು ಹಾರ ಆ್ಯಂಡ್ ಬ್ರೇಸ್ಲೆಟ್ ಇಷ್ಟ ಆಯಿತು. ಸೊ ನಾನು ಅಲ್ಲಿ ಪರ್ಚೇಸ್ ಮಾಡಿದ್ದೆ. ಏನಾಗಿದೆ ಅಂದರೆ ನೀವಿಲ್ಲಿ ನೋಡ್ಬೋದು, ಬ್ರೇಸ್ಲೆಟ್ ಈ ಥರ ಡ್ಯಾಮೇಜ್ ಆಗಿಬಿಟ್ಟಿತ್ತು. ನನಗೆ ತುಂಬಾ ಬೇಜಾರಾಯಿತು. ನಾನು ಯೂಸ್ ಆ್ಯಕ್ಚುಲಿ ನಾನು ಅದನ್ನು ಡೈಲಿನೂ ಹಾಕಿಲ್ಲ, ಯಾವಾಗಾದರೂ ಹೊರಗೆ ಹೋಗಬೇಕು ಅನ್ನೋ ಟೈಮಲ್ಲಿ ಮಾತ್ರ ಅಷ್ಟೇ ಯೂಸ್ ಮಾಡಿದ್ದು. ಆ ಚೈನ್ ಕೂಡ ಕಟ್ಟಾಗಿತ್ತು ಆ್ಯಂಡ್ ಕೆಳಗೂ ಒಂದು ಸ್ವಲ್ಪ ಟೂ ಸ್ಪ್ಲಿಟ್ಟಾಗಿ ಓಪನ್ ಆಗಿಬಿಟ್ಟಿತ್ತು. ಸೊ ಆ ಥರ ಆಗಿತ್ತು, ಇಟ್ಸ್ ಓಕೆ ಅಂತ ಬಂದುಬಿಟ್ಟು ಅವರು ನನಗೆ ಅವ್ರ ಮ್ಯಾನೇಜರ್ ಹತ್ರ ಎಲ್ಲ ಮಾತಾಡಿಬಿಟ್ಟು ಓಕೆ ನೀವು ಅದೇ ಅವತ್ತಿನ ರೇಟಿಗೇ ನೀವು ಮತ್ತೆ ಅದು ಎಷ್ಟು ಗ್ರಾಮ್ ಇದೆಯೋ ಅಷ್ಟೇ ಗೋಲ್ಡ್ ಪರ್ಚೇಸ್ ಮಾಡ್ಬೋದು ಅಂತ ಹೇಳಿದರು.
ಸೊ ಮತ್ತೆ ಬಂದುಬಿಟ್ಟು ಬ್ರೇಸ್ಲೆಟ್ ತೊಗೊಳೋಣ ಅಂತ ಬಂದಿದ್ದೆ. ಆ್ಯಂಡ್ ನಾನು ಬಂದಿದ್ದ ಟೈಮಲ್ಲಿ ಕಲೆಕ್ಷನ್ಸ್ ಇತ್ತು, ಬಟ್ ಲಾಸ್ಟ್ ಟೈಮ್ ತೊಗೊಂಡಿದ್ದ ಕಟ್ಟಿಂಗಲ್ಲಿ ಬ್ರೇಸ್ಲೆಟ್ ಇತ್ತು, ಬಟ್ ಅದು ಬೇಡ. ಮತ್ತೆ ಅದೇ ಥರ ಆದರೆ ನಾನು ಇಲ್ಲೇ ಇಂಡಿಯಾದಲ್ಲೇ ಇದ್ದರೆ ಎಕ್ಸ್ಚೇಂಜ್ ಮಾಡಿಸ್ಕೊಬೋದು, ಸೊ ನಾನು ಇಲ್ಲಿರಲ್ಲ ಅನ್ನೋ ಒಂದು ಕಾರಣಕ್ಕೆ ಮತ್ತೆ ಹೋಗಿಬಿಟ್ಟು ಬೇರೆ ಥರ ಇವಾಗ ಒಂದು ಖಡ್ಗ ಥರ ಬರತ್ತಲ್ಲ ಆ ಥರ ತೊಗೊಳ್ಳೋಣ ಅಂತ ಆ ಥರ ಡಿಸೈನ್ ಬ್ರೇಸ್ಲೆಟ್ ತೊಗೊಂಡೆ. ತೊಗೊಂಡ್ಬಿಟ್ಟು ನನಗೆ ಬೆಣ್ಣೆ ದೋಸೆ ತಿನ್ಬೇಕಂತ ಅನ್ನಿಸ್ತಿತ್ತು, ತುಂಬ ದಿನ ಆಗಿತ್ತು. ಸೊ ಅದಕ್ಕೆ ಬೆಣ್ಣೆ ದೋಸೆನ ತಿನ್ನೋಣ ಅಂತ ಬಂದುಬಿಟ್ಟು ಬೆಣ್ಣೆ ದೋಸೆ ತಿಂದ್ಬಿಟ್ಟು ಹೇರ್ ಕಟ್ ಮಾಡಿಸ್ಕೊಬೇಕಿತ್ತು. ಹೇರ್ ಕಟ್ ಮಾಡಿಸ್ಕೊಳಕ್ಕೆ ಹೋದೆ. ನಾನಿಲ್ಲಿ ಹೇರ್ ಕಟ್ ಮಾಡ್ಸೋಕ್ಕೆ ಬಂದಿದ್ದೀನಿ. ನಾನು ಆಲ್ಮೋಸ್ಟ್ ಜನ್ವರಿ ಟೈಮಲ್ಲಿ ಹೇರ್ ಕಟ್ ಮಾಡಿಸಿದ್ದೆ, 5 months ಆಗಿತ್ತು. ಸೊ ಚೇಂಜಸ್ ಇರಲಿ ಅಂತ ಹೇರ್ ಕಟ್ ಮಾಡ್ಸೋಕ್ಕೆ ಬಂದಿದ್ದೆ. ಆ್ಯಂಡ್ ನನಗೆ ಯಾವಾಗಲೂ ಲೆಂತಿ ಹೇರ್ ಅಂದರೆ ತುಂಬಾ ಇಷ್ಟ, ಬಟ್ ಈ ಸಲ ಶಾರ್ಟ್ ಮಾಡಿಸ್ಕೊಳ್ಳೋಣ, ಒಂದು ಚೇಂಜಸ್ ಇರಲಿ. ಆ್ಯಂಡ್ ಲೆಂತಿ ಹೇರನ್ನು ಕೂಡ ಮೇಂಟೈನ್ ಮಾಡೋದು ತುಂಬಾ ಕಷ್ಟ, ಸೊ ಅದಕ್ಕೆ ಶಾರ್ಟ್ ಹೇರ್ ಮಾಡಿಸೋಣ ಅಂತ ಬಂದಿದ್ದೆ ಹೇರ್ ಕಟ್ ಮಾಡ್ಸೋಕ್ಕೆ. ಆ್ಯಂಡ್ ನಾನು ಬಂದಿರೋದು ಹೇರ್ ಕಟ್ ಮಾಡ್ಸೋಕ್ಕೆ ಎಲ್ ಕೆ ಸಲೂನ್. ಇದು ಬಂದುಬಿಟ್ಟು ಶಿವಮೂರ್ತಿ ಸರ್ಕಲಲ್ಲಿ ಬೆಣ್ಣೆ ದೋಸೆ ಇದೆಯಲ್ಲ, ಸೊ ಅದ್ರ ಪಕ್ಕ ಇರೋದು ಸ್ನ್ಯಾಪ್ ಫಿಟ್ನೆಸ್ ಕೆಳಗಡೆ. ಆ್ಯಂಡ್ ನಾನು ಯಾವಾಗಲೂ ಇಲ್ಲೇ ಬಂದು ಹೇರ್ ಕಟ್ ಮಾಡಿಸೋದು, ಹೇರ್ ಕಟ್ ಆಗಿರ್ಬೋದು, ಒಂದು ಫೇಷಿಯಲ್ ಆಗಿರ್ಬೋದು. ನನಗೆ ಆ್ಯಕ್ಚುಲಿ ತುಂಬ ಕಡೆ ಹೆಂಗೆ ಮಾಡ್ತಾರೆ ಅಂತಂದರೆ ಹೇರ್ ಕಟ್ಟನ್ನು ನಮಗೆ ಯಾವ ಲೆಂತಿಗೆ ಬೇಕೋ ಅದೇ ಲೆಂತಿಗೆ ಹೇರ್ ಕಟ್ ಮಾಡೋಲ್ಲ. ನಾವು ಹೇಳಿದ್ದೆ ಒಂದು ಲೆಂತ್ ಆಗಿರುತ್ತೆ, ಅವ್ರು ಕಟ್ ಮಾಡೋದೇ ಇನ್ನೊಂದು ಲೆಂತ್ ಆಗಿರುತ್ತೆ. ಸೊ ಬಟ್ ನಾನು ಇಲ್ಲಿ ಹೇರ್ ಕಟ್ ಮಾಡಿಸೋಕ್ಕೆ ಬರ್ತೀನಲ್ಲ, ನನಗೆ ಯಾವ ಲೆಂತಿಗೆ ಬೇಕೋ ಅದೇ ಲೆಂತಿಗೆ ಲೇಯರ್ ಆಗಿರ್ಬೋದು, ಸ್ಟೆಪ್ ಆಗಿರ್ಬೋದು, ನಾನು ಯಾವ ಹೇರ್ ಕಟ್ ಕೇಳ್ತೀನಲ್ಲ ಅದೇ ಹೇರ್ ಕಟ್ಟನ್ನು ಮಾಡಿಕೊಡ್ತಾರೆ. ಸೊ ಅದಕ್ಕೆ ನಾನು ಹೇರ್ ಕಟ್ ಅಂತ ಬಂದರೆ ಎಲ್ಲೂ ಹೋಗಲ್ಲ, ಎಲ್ ಕೆಗೆ ಬರೋದು. ಈವ್ನಿಂಗ್ ಮನೆಗೆ ಬಂದಮೇಲೆ ನನ್ನ ಫ್ರೆಂಡ್ ಬಂದಿದ್ಲು, ಇದು ನನ್ನ ಫ್ರೆಂಡ್ ಹರ್ಷಿತಾ ಅಂತ, ಶಿ ಈಸ್ ಆಲ್ಸೋ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ನಾನು ಡಿಗ್ರಿ ಓದಬೇಕಾದ್ರಿಂದನೂ ನನಗೆ ಹರ್ಷಿತಾ ಫ್ರೆಂಡ್. ಆ್ಯಂಡ್ ಇವಳು ಆ್ಯಕ್ಚುಲಿ ಶಿವಮೊಗ್ಗದವಳೆ, ಬಟ್ ದಾವಣಗೆರೆಯಲ್ಲಿ ಅವ್ರ ಸಿಸ್ಟರ್ ಇದ್ದಾರೆ ಅಂತ ಅಲ್ಲಿಗೆ ಹೋಗಿದ್ಲು, ಅಲ್ಲೇ ಇದ್ಲು ಆಲ್ಮೋಸ್ಟ್ 1 month. ಸೊ ಇನ್ನೂ ಅವಳ್ದು ಅಲ್ಲೇ ಇರೋ ಪ್ಲ್ಯಾನ್ ಇತ್ತು, ಬಟ್ ನಾನು ಹೋದರೆ ಮತ್ತೆ ಮೀಟ್ ಆಗೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ನನಗೋಸ್ಕರ ಅಲ್ಲಿಂದ ಇಲ್ಲಿಗೆ ನನ್ನನ್ನು ಮೀಟ್ ಆಗೋಕ್ಕೋಸ್ಕರನೇ ಬಂದಿದ್ಲು. ಇದೆಲ್ಲ ಒಂಥರ ಎಷ್ಟು ಖುಷಿ ಆಗತ್ತೆ ಅಂತಂದರೆ, ಒಂದು ಫ್ರೆಂಡ್ಶಿಪ್, ಒಂದು ರಿಲೇಷನ್ಶಿಪ್ಪಿಗೆ ನಾವು ಎಷ್ಟು ರೆಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಅಂತ ತೋರ್ಸತ್ತೆ. ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ನನಗೆ ಎಲ್ಲ ಸ್ಟೀಲ್ ಐಟಮ್ ಪಾರ್ಸಲ್ ಮಾಡೋದಿತ್ತು. ಅಂದರೆ ನನ್ನ ಜೊತೆಗೆ ಏನೇನು ತೊಗೊಂಡೋಗೋಕ್ಕಾಗುತ್ತೋ ಅದೆಲ್ಲ ತೊಗೊಂಡಿದ್ದೆ, ಯಾಕಂದರೆ ಈ ವೆಯ್ಟ್ ಲಿಮಿಟ್ ಇರುತ್ತಲ್ಲ, ಸೊ ಅದಕ್ಕೆ. ಆ್ಯಂಡ್ ಅದಾದಮೇಲೆ ಏನೇನು ಸ್ಟೀಲ್ ಐಟಮ್ಸ್ ಇರುತ್ತಲ್ಲ ಅದೆಲ್ಲ ಪಾರ್ಸಲ್ ಮಾಡೋಣ ಅಂತ ನಾನು ಗರುಡ ವೇಗದವರಿಗೆ ಕಾಲ್ ಮಾಡಿದ್ದೆ. ಶಿವಮೊಗ್ಗದಲ್ಲೇ ಅವ್ರು ಬಂದಿದ್ದರು. ಆ್ಯಂಡ್ ಅಲ್ಲಿ ಏನು ಫನ್ನಿ ಮೂಮೆಂಟ್ ಆಯ್ತಂದರೆ, ನಾನು ಎಲ್ಲ ಬಾಕ್ಸಲ್ಲಿ ತುಂಬಿಟ್ಟಿದ್ದೆ, ಅದು ಜಸ್ಟ್ 16 kg ಇದೆ ಬಿಡು ಅಂತ, 16-17 kg ಇದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಅವ್ರ ವೆಯ್ಟ್ ನೋಡಿದಾಗ ನಂಗೆ ಭಯನೇ ಆಗಿಬಿಡ್ತು. ಸೊ ಒಂದೊಂದೇ ಓಕೆ 120 kg ಮುಗಿಸಿ ಅಂತೇಳಿದೆ. 20 kg ನಂದು ಏನೋ ಅಂದರೆ ನನಗೆಲ್ಲದೂ ಬರ್ತಿರಲಿಲ್ಲ. ಸೊ ಇಟ್ಸ್ ಓಕೆ, 25, 30, 31 ಅಂತ ಫೈನಲಿ ಎಲ್ಲದೂ ಪ್ಯಾಕ್ ಮಾಡೋಷ್ಟೊತ್ತಿಗೆ 31 kg ಆಯಿತು. ಅದು ಆ ಟೈಮಲ್ಲಿ ಎಷ್ಟು ಫನ್ನಿ ಆಗಿತ್ತಂದರೆ, ನನಗೂ ನಮ್ಮ ಅಕ್ಕಂಗೂ ನಾನು ಏನು ಯಾವುದನ್ನು ಬಿಡೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಅಲ್ಲೋಗಿ ಸುಮ್ಮನೆ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಏನಕ್ಕೆ ದುಡ್ಡು ವೇಸ್ಟ್ ಮಾಡಬೇಕು ಅಂತ. ಸೊ ಏನೇನಾಗುತ್ತೆ ಎಲ್ಲದನ್ನು ಪಾರ್ಸಲ್ ಮಾಡಿದೆ.
ಆ್ಯಂಡ್ ಇವತ್ತಿನ ವೀಡಿಯೋ ಅಷ್ಟೇ ಫ್ರೆಂಡ್ಸ್. ಇನ್ನು ನನ್ನ ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ. ಬಾಯ್.